ಭಾಗವಹಿಸಿದ ವೇದಿಕ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯಾತಿ ಗಣ್ಯರೇ, ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಸಾರ್ವಜನಿಕರು, ಈ ಸಂಘ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರೇ, ಮೀಡಿಯಾ ಮಿತ್ರರೇ, ಮತ್ತೆ ಈ ಕಾರ್ಯಕ್ರಮಕ್ಕೆ ಕೇಂದ್ರೀಕೃತವಾದ ನನ್ನೆಲ್ಲ ಪ್ರೀತಿಯ ಮಕ್ಕಳೇ, ಎಲ್ಲ ಗಣ್ಯಾತಿ ಗಣ್ಯರು, ಪ್ರಿನ್ಸಿಪಾಲ್ಸ್ ಅವರ ಕಡೆಯಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳು, ಪರಿಸರ ಬಗ್ಗೆ ಕಾಲೇಜಿದೆ ಎಲ್ಲ ಎಲ್ಲರೂ ಸಾಕಷ್ಟು ಪರಿಸರ ಬಗ್ಗೆ ಮಾತಾಡಿದ್ರು. ನಾನು ಜಾಸ್ತಿ ಮಾತಾಡೋಕೆ ಇಲ್ಲ, ಬಟ್ ಐ ವಿಶ್ ಈ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಮತ್ತೆ ಸದಸ್ಯರಕ್ಕೆ ನಾನಿಲ್ಲಿ ಕರೆದು ಉದ್ಘಾಟನಕ್ಕೆ ಕರೆದು ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಸಂಸ್ಥೆ ಒಳ್ಳೆ ರೀತಿಯಲ್ಲೆಲ್ಲ ಮುಂದಕ್ಕೆ ಹೋಗಬೇಕು, ಮತ್ತೆ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬೇಕು. ಆ ಸೇವದಲ್ಲಿ ತಮಗೂ ಮತ್ತೆ ತಮ್ಮೆಲ್ಲರಿಗೂ ಎಷ್ಟೋ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅಂತ ಹಾರೈಸ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ ಪರಿಸರ ಅಂದ್ರೆ, ಆಲ್ಮೋಸ್ಟ್ ಹೇಳಿದ್ರು ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲ ಏರಿಯಾ ಯಾವುದು, ನಮ್ಮ ಎಲ್ಲರಿಗೂ ಸೇರಿ ಒಂದು ಸಮುದಾಯಕ್ಕೂ ಸೇರಿ. ಅದಕ್ಕೋಸ್ಕರನೇ ಈ ಸಮುದಾಯದಲ್ಲಿ ಇದ್ದ ನೀರಾಗಲಿ, ಕೆರೆಗಳಾಗಲಿ, ತೊರೆಗಳಾಗಲಿ, ಗುಡ್ಡ ಕಾಡುವಾಗಲಿ, ಮತ್ತೆ ಸಾರ್ವಜನಿಕ ರಸ್ತೆ ಆಗಲಿ, ಗುಂಡು ತೋಪುಗಳಾಗಲಿ, ಇವೆಲ್ಲ ನಮ್ಮ ಸಾರ್ವಜನಿಕ ಸ್ವತ್ತುಗಳು. ಈ ಸಾರ್ವಜನಿಕರ ಸ್ವತ್ತುಗಳು ಸಮುದಾಯ ಸ್ವತ್ತುಗಳು. ಈ ಸಮುದಾಯ ಸ್ವತ್ತುಗಳು ಯಾವಾಗಲೂ ಸಮುದಾಯವಾಗಿ ಉಳಿದಿದೆ ಅಂದ್ರೆ ಪರಿಸರ ಚೆನ್ನಾಗಿದೆ ಅಂತ ಗೊತ್ತು ನಮ್ಮೆಲ್ಲರಿಗೆ. ಬಟ್ ಯಾವಾಗಲೂ ಈ ಸಾರ್ವಜನಿಕರ ಸ್ವತ್ತಿನಲ್ಲಿ ಪ್ರೈವೇಟ್ ವ್ಯಕ್ತಿಗಳು ಪ್ರವೇಶಿಸಿ ಎಲ್ಲ ಇಟ್ಕೊಳ್ಳಕ್ಕೆ ಶುರು ಮಾಡ್ತಾರೋ, ಅರಣ್ಯ ಒತ್ತುವರಿ ಮಾಡುದು, ಕೆರೆಗಳನ್ನೇ ತೊರೆಗಳನ್ನೇ ಅತಿಕ್ರಮಣ ಮಾಡುದು, ಪರಿಸರ ಮಾಲಿನ್ಯ ಮಾಡುದು, ಗುಂಡು ತೋಪುಗಳನ್ನು ಎತ್ಕೊಂಡು ನಮ್ಮ ಗುಡ್ಡ ಕಾಡುಗಳಲ್ಲಿ ಮೈನಿಂಗ್ ಮಾಡುದು. ಈ ರೀತಿಯಲ್ಲಿ ಯಾವಾಗಲೂ ಈ ಸಮುದಾಯ ಪ್ರಾಪರ್ಟೀಸ್, ಸಮುದಾಯ ಅಂದ್ರೆ ನಮ್ಮೆಲ್ಲರಿಗೂ ಸೇರುದು, ನಮ್ಮ ಮುಲ್ಬಾಗಕ್ಕೂ ಸೇರುದು, ನಮ್ಮ ಕೋಲಾರಕ್ಕೂ ಸೇರುದು, ನಮ್ಮ ರಾಜ್ಯ ದೇಶಕ್ಕೂ ಸೇರಿದ ಈ ಸಮುದಾಯಗಳ ಪ್ರಾಪರ್ಟೀಸ್ ಕೆಲವರು ಪ್ರಭಾವಿಗಳು ಗುತ್ತಿಲಿ ಗುತ್ತಿದ್ದು ಎತ್ಕೊಂತಾರೆ, ಕೆಲವರು ಗುತ್ತಿಲ್ಲದನ್ನೇ ಎತ್ಕೊಂತಾರೆ. ಬಟ್ ನಾವು ಯಾವುದೇ ಸಮುದಾಯ ಟ್ರಸ್ಟ್ಗಳು ಏನಿದ್ದೀವಿ, ಸಮಾಜ ಪಟ್ಟ ಕಾಲೇಜಿದ್ದ ಜನರು ಯಾರಿದ್ದರು, ಮತ್ತೆ ಯಾರು ನಾವು ಇಂಟೆಲಿಜೆನ್ಸಿಯಾ ಅಂತ ಹೇಳ್ತೀವಿ, ನಾವೆಲ್ಲ ಸೇರ್ಕೊಂಡು ಇದೆಲ್ಲದಕ್ಕೂ ಅರಿವು ಮೂಡಿಸಬೇಕಾಗಿದೆ. ಈಗ ತಾವೆಲ್ಲರೂ ನೋಡಿದ್ರಿ ಏನು ಕೋಲಾರದಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತ. ಅರಣ್ಯ ಒತ್ತುವರಿನಲ್ಲಿ ಎರಡು ತಾವು ನೋಡಬಹುದು. ಅರಣ್ಯ ಅನ್ನೋದು ಸಮಾಜ ಸುತ್ತು, ಸಾರ್ವಜನಿಕರ ಸುತ್ತು, ನಮ್ಮೆಲ್ಲರ ಸುತ್ತು, ನಾವೆಲ್ಲ ನಮ್ಮ ಮುಂದಿನ ಪೀಳಿಗೆಗಳು ತಾವು ತಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿ ಇರಬೇಕಂದ್ರೆ ಅರಣ್ಯ ಉಳಿಯಲೇಬೇಕು, ಆಕ್ಸಿಜನ್ ಬೇಕು, ಮತ್ತೆ ಅರಣ್ಯಗಳಿಂದ ಮಳೆ ಬರಬೇಕು, ಮಳೆಯಿಂದ ನೀರು ಬರಬೇಕು, ನೀರಿನಿಂದ ರೈತರು ಚೆನ್ನಾಗಿರಬೇಕು. ಆದರೆ ಈ ಅರಣ್ಯವನ್ನು ಕೆಲವರು ಕತ್ತರಿಸಿಕೊಂಡು, ಸಪೋಸ್ ಕೋಲಾರದಲ್ಲಿ ನಾವು ತಗೊಂಡ ಸುಮಾರು 20 ಲಕ್ಷದಷ್ಟು ಜನಸಾಮಾನ್ಯರಿದ್ದಾರೆ, ಸಾರ್ವಜನಿಕರಿದ್ದಾರೆ. ಆದರೆ ಅದರಲ್ಲಿ ಎಷ್ಟು ಜನರು ಒತ್ತುವರಿ ಮಾಡಿಕೊಂಡಿದ್ರೆ 1,000 ಇರಬಹುದು, 20 ಲಕ್ಷ ಇಲ್ಲಿದೆ. 20 ಲಕ್ಷ ಅನ್ನೋದು ಒಂದು ಸಮುದಾಯ, ಒಂದು 500 ರಿಂದ 1,000 ಅನ್ನೋದು ಇಂಡಿವಿಜುವಲ್ಸ್. ಇಂಡಿವಿಜುವಲ್ಸ್ ನಮ್ಮ ಸಮುದಾಯ ಸ್ವತ್ತುಗಳನ್ನು ಎತ್ಕೊಂಡು ನಮ್ಮ ಪರಿಸರಕ್ಕೆ ಮಾಲಿನ್ಯ ಮಾಡಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಭವಿಷ್ಯತ್ತನ್ನೆಲ್ಲ ತೊಂದರೆಯಲ್ಲಿ ಇಟ್ಟಿದ್ದು ಎಷ್ಟುವರೆಗೆ ನಿಜ? ಅದೇ ಕೆಲವರು ಏನು ಹೇಳ್ತಾರೆ, ಅಯ್ಯೋ ರೈತರಿಗೆ ತೊಂದರೆ ಆಯ್ತು ಅಂತ. ರೈತರಿಗೆ ಎಲ್ಲಿ ತೊಂದರೆ ಆಯ್ತು? 20 ಲಕ್ಷ ರೈತರಿದ್ದಾರೆ, 1,000 ಜನ 20 ಲಕ್ಷ ಜನರ ಮುಂದಿನ ಪೀಳಿಗೆಗಳ ಮತ್ತೆ 20 ಲಕ್ಷ ಜನ ರೈತರ ಭವಿಷ್ಯತ್ತಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂದ್ರೆ ರೈತರು ಇಲ್ಲಿ ಎಲ್ಲಿದ್ದಾರೆ ಅನ್ನೋದು ತಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ಸಮುದಾಯ ಅಂದ್ರೆ ಏನು, ಇಂಡಿವಿಜುವಲ್ ಅಂದ್ರೆ ಏನು, ಸಮುದಾಯ ಯಾವ್ದಾವ ಕೆಲಸಗಳು ಮಾಡಬೇಕು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನಾವು ಕೆರೆ ತೊರೆಗಳು
ಮತ್ತೆ ಇವೆಲ್ಲ ರಕ್ಷಣೆ ಮಾಡಬೇಕಂದ್ರೆ ಒಬ್ಬರ ಶಕ್ತಿ ಸಾಲುದಿಲ್ಲ, ವಿ ಡೋಂಟ್. ಅದರಿಂದ ನಾವೇನಾಯ್ತು, ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ. ಕೆರೆಯಲ್ಲಿ ಒಂದು 10 ಜನ ಒತ್ತುವರಿ ಮಾಡಿಕೊಂಡಿದ್ರೆ ಕೆರೆ ಬರುತ್ತೆ, ತೊರೆಗಳು ಇರ್ತವೆ, ಅದಕ್ಕೆ ನೀರು ಬರಲಿಕ್ಕೆ ಬಿಡಲ್ಲ. ಆವಾಗ ಎಲ್ಲ ಊರುಗಳು ನಗರಗಳು ಎಲ್ಲ ಮುಲುಗೋಗ್ತವೆ. ತಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಮುಲ್ಬಾಗಲ್ದಲ್ಲಿ ಎಷ್ಟು ಕೆರೆಗಳಿರ್ತವೆ. ಆ ಕೆರೆಗಳು ಬರುತ್ತು, ತೊರೆಗಳಿರ್ತವೆ, ಆ ತೊರೆಗಳನ್ನೇ ಒತ್ತುವರಿ ಮಾಡ್ಕೊಂತಾರೆ, ಅದರ ಮೇಲೆ ಒಂದು ಫ್ಯಾಕ್ಟ್ರಿ ಕಟ್ತಾರೆ, ಅಲ್ಲ ಮನೆ ಕಟ್ತಾರೆ. ಅದರಿಂದ ಅದಕ್ಕೆ ನೀರು ಬರುದಿಲ್ಲ, ಅಲ್ಲಿಂದ ಡೈರೆಕ್ಟ್ ಆಗಿ ಸಿಟಿಗೆ ಬರ್ತಾರೆ. ಸೊ ಅವಾಗ ಏನಾಗ್ತದೆ, ನಾವು ಅಲ್ಲಿ ಯಾವ್ದಾವ್ದು ಮನೆ ಕಟ್ಟಿದ್ರ ಅಥವಾ ಯಾವ್ದು ಅದನ್ನ ನಾವು ಎತ್ತಲೇಬೇಕು, ಅವ್ರನ್ನ ನಾವು ರಿಮೂವ್ ಮಾಡಲೇಬೇಕು. ಆವಾಗ ಮಾತ್ರನೇ ನಮ್ಮ ಪರಿಸರ ಕರೆಕ್ಟ್ ಆಗಿ ಇರೋದು. ಅದೇ ರೀತಿಯಲ್ಲಿ ಸಾಕಷ್ಟು ಸಮುದಾಯಗಳು ರೋಡ್ ರಸ್ತೆ ಬದಿಗಳು ಎಲ್ಲ ಬದಿಗಳು ನಾವು ಸುಪರ್ತಿನಲ್ಲಿ ಇಟ್ಕೊಂಡಿದ್ವಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಟ್ರಸ್ಟ್ ಅವರು ಸಾಕಷ್ಟು ಏಮ್ಸ್ ಇಟ್ಕೊಂಡು ಮುಂದಕ್ಕೆ ಬಂದಿದ್ರು. ಪರಿಸರ ಬಗ್ಗೆ ಗಿಡ ನೆಡಬೇಕು ಅಂತ, ಮಕ್ಕಳಿಗೆ ಪರಿಸರ ಬಗ್ಗೆ ಅರಿವು ಮೂಡಿಸೋದು, ಮತ್ತೆ ಸಾಕಷ್ಟು ಕೆರೆಗಳು ಸಾರ್ವಜನಿಕರ ಸ್ವತ್ತುಗಳನ್ನು ರಕ್ಷಣೆ ಮಾಡಬೇಕು, ನಲ್ಲಿ ರಕ್ಷಣೆ ಮಾಡೋದಲ್ಲಿ ತಮ್ಮೆಲ್ಲರಿಗೂ ದೇವರು ಸಾಕಷ್ಟು ಶಕ್ತಿ ಕೊಡಬೇಕು ಅಂತ ನಾನು ಹಾರೈಸ್ತೀನಿ. ನನಗೂ ಒಂದು ಈ ಒಂದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಈ ಟ್ರಸ್ಟ್ ಒಳ್ಳೇದಾಗಲಿ, ಮುಂದೆ ಮುಂದೆ ಹೋಗಲಿ. ಮತ್ತೆ ಈ ಟ್ರಸ್ಟ್ ಜೊತೆಗೆ ಅರಣ್ಯ ಇಲಾಖೆ ಅಲ್ಲದೇ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಯಾವಾಗಲೂ ಕೈ ಜೋಡಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.